ಅಯ್ಯೋ ಮಳೆ ರಾಯನೇ, ಎಷ್ಟೊಂದು ನಿನ್ನ ಆರ್ಭಟ. ಈ ವರ್ಷದ ರೈತನ ಬದುಕು ಗೋಳಾಟ. ಬೇಕಂದಾಗ ಮಳೆ ಆಗ್ತಿಲ್ಲ, ಬೇಕಂದಾಗ ಒಳ್ಳೆಯ ದರ ಸಿಗ್ತಿಲ್ಲ. ಸದ್ಯ ರೈತನ ಬದುಕು ಅಧೋಗತಿಗೆ ತಳ್ತಾ ಇದೆ ಈ ಒಂದು ಮಳೆ. ಮಳೆಯನ್ನು ನಂಬಿ ಅನೇಕ ಬೆಳೆಗಳನ್ನು ಮಾಡಿರ್ತಾರೆ. ಆದರೆ ಈ ಮಳೆ ಸದ್ಯದ ಬೆಳೆಯಾಗಿರ್ತಕ್ಕಂಥ ದ್ರಾಕ್ಷಿ ಬೆಳೆಗಾರರಿಗೆ ಅತ್ಯಂತ ಸಂಕಷ್ಟವನ್ನು ತಂದು ಒದಗಿಸಿದೆ. ಅವರ ಬದುಕು ಅತ್ಯಂತ ನಿಕೃಷ್ಟವಾಗಿದೆ. ಅವರು ಕಂಡ ಕನಸು, ಅವರ ಕಟ್ಟಿದ 108 ಕನಸುಗಳಿಗೆ ಈ ಮಳೆ ನುಚ್ಚು ನೂರಾಗಿ ಸಿಡಿಲಬ್ಬರದಂತೆ ಅಬ್ಬರಿಸುತ್ತಿದೆ. ವಿಧಿಯೇ, ದೈವವೇ, ರೈತರ ಕಡೆ ಒಂದಿಷ್ಟು ಮನಸ್ಸು ಮಾಡಿ ಈ ಒಂದು ಮೋಡ ಕವಿದ ವಾತಾವರಣವನ್ನು ದೂರ ಮಾಡಿ ಬೆಚ್ಚನೆಯ ಬಿಸಿಲನ್ನು ಈ ಒಂದು ಈ ಉತ್ತರ ಕರ್ನಾಟಕ ಭಾಗದ ಜನತೆಗೆ ನೀಡುವಂತಾಗಲಿ. ರೈತನ ಕಷ್ಟಕ್ಕೆ ಸರ್ಕಾರಗಳು ಸ್ಪಂದಿಸಲಿ. ಈಗ ರೈತನ ಅನೇಕ ಬೆಳೆಗಳು ಅದರಲ್ಲಿ ದ್ರಾಕ್ಷಿ ಬೆಳೆ ಅತ್ಯಂತ ಹೀನಾಯ ಸ್ಥಿತಿಗೆ ಬಂದು ಒದಗಿದೆ. ದಯವಿಟ್ಟು ಸರ್ಕಾರಗಳು ಆ ದ್ರಾಕ್ಷಿ ಬೆಳೆಗಾರರ ಕಡೆ ಸ್ವಲ್ಪ ನಿಮ್ಮ ಚಿತ್ತವನ್ನು ಬದಲಿಸಿ ಅವರಿಗೆ ನ್ಯಾಯವನ್ನು ಕೊಡಿಸುವಂಥ ಪ್ರಯತ್ನ ನಿಮ್ಮದಾಗಲಿ ಅಂತ ನಿಮ್ಮಲ್ಲಿ ಎಲ್ಲ ದ್ರಾಕ್ಷಿ ಬೆಳೆಗಾರರ ರೈತರ ಪರವಾಗಿ ಅಂಗಲಾಚಿ ಮನವಿಯನ್ನು ಮಾಡಿಕೊಳ್ತೇನೆ. ದಯವಿಟ್ಟು ದ್ರಾಕ್ಷಿ ಬೆಳೆಗಾರರ ಕಡೆ ನಿಮ್ಮ ಗಮನವನ್ನು, ಚಿತ್ತವನ್ನು ಹರಿಸಿ ಅಂತ ವಿನಂತಿಸುತ್ತೇನೆ.